ನಮಸ್ತೆ ಸ್ನೇಹಿತರೆ ನೋಡಿ ಸಂಜೆ ಹೊತ್ತು ವಾಕಿಂಗ್ ಬಂದಿದ್ದೇವೆ ಇವಾಗ ಇಷ್ಟೊತ್ತಿಗೆ ತುಂಬಾ ಖುಷಿ ಆಗ್ತದೆ ಆದರೆ ನನ್ನ ತರಕಾರಿ ಗಿಡಗಳನ್ನೆಲ್ಲ ನೋಡಿದ್ದೆ ತುಂಬಾ ಬೇಜಾರಾಗ್ತದೆ ನೋಡಿ ಎಷ್ಟು ಒಣಗಿ ಹೋಗಿದೆ ಇದಕ್ಕೆ ಎಷ್ಟು ನೀರು ಹಾಕಿದರೂ ಕೂಡ ತುಂಬಾ ಬಾಡಿ ಹೋಗ್ತದೆ ಅದಕ್ಕೋಸ್ಕರ ಇವಾಗ ಎರಡು ಮೂರು ದಿವಸ ಆಯಿತು ನೀರು ಹಾಕ್ಲಿಲ್ಲ ನೋಡಿ ಎಷ್ಟೊಂದು ಸೊರಗಿ ಹೋಯಿತು ಎಲ್ಲ ಬಾಡಿ ಹೋಗ್ತಾಯಿದ್ದೆ ಇದು ಅಲ್ಸಂಡೆ ಗಿಡ ಅಲಸಂಡೆ ಸಾಧಾರಣ ಒಂದು ನಾಲ್ಕು ಸಲದಷ್ಟು ಕೊಯ್ದಿದ್ದೇವೆ ಆಮೇಲೆ ಇವಾಗೆಲ್ಲ ಒಣಗ್ತಾ ಇದೆ ನೋಡಿ ಕೆಲವು ಒಣಗಿದೆ ಇನ್ನಿದು ಸಣ್ಣ ಬರುವುದಿಲ್ಲ ನೋಡಿ ಅಲ್ಸಣೆ ಇದು ನೋಡಿ ಇದು ಬೀಜಕ್ಕಾಯ್ತು ಇನ್ನು ಒಣಗಿದೆ ಇದು ಚಿಕ್ಕ ಅಲ್ಸಂಡೆ ಮೀಟರಲ್ಲಿ ಸಣ್ಣ ಅಲ್ಲ ಮೀಟರಲ್ ಸಂಡೆ ಆದರೆ ಅದು ಸು ತುಂಬ ಉದ್ದ ಇರ್ತದೆ ಎಲ್ಲ ಆಗಿದೆ ಒಣಗಿತ್ತು ನೋಡಿ ಒಣಗಿ ಹೋಗ್ತಾ ಇದೆ ನಮ್ಮದು ಇಲ್ಲೊಂದು ಮಾವಿನ ಮರ ಇದೆ ನೆಕ್ಕರೆ ಮಾವಿನ ಮರ ಅದರಲ್ಲಿ ಒಂದು ಸ್ವಲ್ಪ ಮಾವಿನಕಾಯಿ ಆಗಿದೆ ನೋಡಿ ತುಂಬ ಆಗಲಿಲ್ಲ ದೂರ ದೂರ ದೂರದಲ್ಲಿ ಒಂದೊಂದು ಮಾವಿನಕಾಯಿ ಇದೆ ನೆಕ್ಕರೆ ಮಾವಿನಕಾಯಿ ಇದರಲ್ಲಿ ನಾವು ಸ್ವಲ್ಪ ಉಪ್ಪಿನಕಾಯಿ ಕೂಡ ಮಾಡ್ತೇವೆ ಸೊ ಉಪ್ಪಿನಕಾಯಿ ಹಾಕ್ತೇವೆ ಆಮೇಲೆ ಹಾಗೆ ಸ್ವಲ್ಪ ಕೆಲವೆಲ್ಲ ಕೆಲವೊಂದು ದಿನ ಚಟ್ನಿ ಮಾಡೋದು ಮತ್ತೆ ಇನ್ನು ಕೆಲವು ದಿನ ಗೊಜ್ಜಿ ಸಾರು ಮಾಡುವಂಥದ್ದು ಎಲ್ಲ ಮಾಡ್ತೇವೆ ಒಳ್ಳೆ ಬೆಳೆದ್ರೆ ಹಣ್ಣು ಕೂಡ ರುಚಿ ಇರ್ತದೆ ಇದರದ್ದು ನೆಕ್ಕರೆ ಮಾವಿನ ಹಣ್ಣಿದು ನೆಕ್ಕರೆ ಅಂತ ಹೇಳುದು ನಾವಿಲ್ಲಿ ತುಂಬ ಆಗಲಿಲ್ಲ ಅಲ್ಲೆಲ್ಲಿ ಒಂದೊಂದು ಕಾಣ್ತಾ ಇದೆ ನೋಡಿ ಸ್ವಲ್ಪ ಮೇಲುಗಡೆ ನೋಡಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡಿ ಅಲ್ಲಿ ಮೇಲ್ಗಡೆಯಲ್ಲಿ ನೋಡಿದ್ದೇನು ಸ್ವಲ್ಪ ಜಾಸ್ತಿ ಇದೆ ನಮ್ಮ ಮೈಲು ಸ್ವಲ್ಪ ಬೊಬ್ಬೆ ಹಾಕ್ತಾಯಿದ್ದಾನೆ ಅವನಿಗೆ ಬಿಡಬೇಕಂತೆ ಬಿಡಲಿಕ್ಕೆ ಇವಾಗ ಬಿಟ್ಟರೆ ಅವನು ಮತ್ತೆ ಅಲ್ಲಿ ಆಚೆ ಮನೆ ನಾಯಿ ಜೊತೆ ಎಲ್ಲ ಹೋಗ್ತಾನೆ ಅದಕ್ಕೊಂಡು ಸ್ವಲ್ಪ ಮತ್ತೆ ಬಿಡೋದು ನಾನು ಒಣಗಿ ಹೋಯಿತು ನೋಡಿ ಇದು ನಾನಿಲ್ಲಿ ತರಕಾರಿ ಮಾಡುವಂಥ ಸಾಲು ಇಲ್ಲಿ ನಾನು ಯಾವಾಗಲೂ ಅಲಸಂಡೆ ಮಾಡೋದು ಅಲಸಂಡೆ ಸಾಲನ್ನು ಈ ಇಲ್ಲಿಯೇ ಹಾಕುದು ಯಾವಾಗಲೂ ಅಲಸಂಡೆ ಸಾಲು ಮಾಡುವಂಥದ್ದು ಇಲ್ಲಿಯೇ ಆಮೇಲೆ ಹಾಗೆ ಗೋಣಿಯಲ್ಲಿ ಸ್ವಲ್ಪ ಬದನೆ ಗಿಡವನ್ನು ಕೂಡ ಹಾಕಿದ್ದೇನೆ ಬದನೆ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಒಂದು ಆಗ್ತದೆ ಇದೆ ತುಂಬನೇ ಬಾಡಿ ಹೋಗ್ತದೆ ಅದಕ್ಕೋಸ್ಕರ ಇದು ಎಷ್ಟು ನೀರು ಹಾಕಿದ್ರೂ ಸಾಕಾಗ್ತಾನೆ ಇಲ್ಲ ನೋಡಿ ಬದನೆ ಗಿಡ ಇನ್ನೊಂದು ಮಳೆ ಬಂದರೆ ಸ್ವಲ್ಪ ಚೆನ್ನಾಗಿ ಬರ್ತದೆ ಇದು ಗುಳ್ಳ ಬದನೆ ಮಟ್ಟುಗುಳ್ಳ ಅಂತ ಹೇಳ್ತವೆಲ್ಲ ನೋಡಿ ಇದ್ರ ಇದು ಇದು ಬೆಳೀತು ನೋಡಿ ಇದು ದೊಡ್ಡಾಗಿದೆ ಇಷ್ಟೇ ದೊಡ್ಡ ಆಗುದು ಇದರಿಂದ ಹೆಚ್ಚು ದೊಡ್ಡ ಆಗುದಿಲ್ಲ ಇದು ಇಷ್ಟು ಇಷ್ಟು ಬಂದಿದೆ ನೋಡಿ ಒಳ್ಳೆ ಬರ್ತದೆ ತುಂಬಾ ಬದನೆ ಬರ್ತದೆ ಒಂದು ಇನ್ನು ಮಳೆ ಬಂದ್ರೆ ತುಂಬಾನೇ ಕಾಯಿ ಬಿಡ್ತಾನೆ ಇರ್ತದೆ ಇವಾಗ ಏನಾಗ್ತದೆ ಅಂದ್ರೆ ಹೂ ಬಿಡ್ತದೆ ಕಾಯಿ ಸೆಟ್ ಆಗುದಿಲ್ಲ ತುಂಬಾ ಬಿಸಿಲಿಗೆ ಇರಬೇಕು ನೋಡಿ ಇಲ್ಲಿ ಎಲ್ಲ ತುಂಬಾ ಹೂಗಳೆಲ್ಲ ಹೂಗಳು ಬಿಡ್ತಾನೆ ಇರ್ತದೆ ನೋಡಿ ಇದೆಲ್ಲ ಇದ್ರ ಹೂಗಳು ಬದನೆ ಹೂಗಳು ಆಮೇಲೆ ಈ ಬಿಸಿಲೇ ಇದಕ್ಕೆ ಈ ರೀತಿಯಾಗಿ ಒಣಗುದು ನೋಡಿ ಇಲ್ಲಿ ಒಂದು ಹುಳ ಬರೋದು ಈ ಹುಳ ಬಂದು ಇಲ್ಲಿ ಒಂದು ಹುಳ ಬರ್ತದೆ ನೋಡಿ ಈ ಹುಳ ಹೊಟ್ಟೆ ಮಾಡಿ ಈ ರೀತಿಯಾಗಿ ಬಾಡಿ ಹೋಗುವಂಥದ್ದು ಹುಳ ಕೂಡ ಬರ್ತದೆ ಆಮೇಲೆ ನಾನು ಇಲ್ಲಿ ಈ ರೀತಿಯಾಗಿ ತೊಂಡೆ ಸಾಲನ್ನು ಮಾಡಿದ್ದೇನೆ ತೊಂಡೆ ಸಾಲು ಕೂಡ ಹಾಗೆ ಎಷ್ಟು ಚೆನ್ನಾಗಿ ಬರಲಿಲ್ಲ ತೊಂಡೆಕಾಯಿಗಳು ನಮಗೆ ವಾರಕ್ಕೊಮ್ಮೆ ಸಿಗ್ತಾ ಇತ್ತು ಇರ್ತದೆ ನೋಡಿದು ತೊಂಡೆಕಾಯಿಯ ಹೂ ಮಿಡಿ ತೊಂಡೆಕಾಯಿ ಉಂಟು ನೋಡಿ ತೊಂಡೆಕಾಯಿಗೆ ಪರಾಗಸ್ಪರ್ಶ ಸ್ಪರ್ಶ ಏನು ಮಾಡಲಿಕ್ಕಿಲ್ಲ ಅದು ಅದರ ಅದ ತಕ್ಷಣ ಅದರ ಹೂ ಬರುವಂಥದ್ದೇ ಅದು ಮಿಡಿ ಹೂವೇ ಬರುವಂಥದ್ದು ತೊಂಡೆಕಾಯಿಯಲ್ಲಿ ಇದರಲ್ಲಿ ಗಂಡು ಹೂ ಹೆಣ್ಣು ಹೂ ಅಂತೆಲ್ಲ ಇಲ್ಲ ಇರುವೆ ಬಂದರೆ ಅದು ಅದರ ಅಷ್ಟೇ ಪಾಲಿನೇಷನ್ ಕೂಡ ಆಗ್ತದೆ ಇದಕ್ಕೆ ತೊಂಡೆಕಾಯಿ ತುಂಬ ಚೆನ್ನಾಗಿ ಆಗಲಿಕ್ಕೆ ನಾವು ವಾರಕ್ಕೊಮ್ಮೆ ಸಗಣಿ ನೀರನ್ನೆಲ್ಲ ಹಾಕಿದರೆ ಆಗ್ತದೆ ಚೆನ್ನಾಗಿ ಬರ್ತದೆ ಆದರೆ ಇಲ್ಲಿ ತುಂಬಾ ಬಿಸಿಲು ಬೀಳ್ತದೆ ಹಾಗೆ ನೀರು ಕೂಡ ಅದಕ್ಕೆ ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರಲಿಲ್ಲ ಬದನೆ ಗಿಡಗಳು ಹಾಗೆ ಬದನೆಕಾಯಿಗಳು ಆಗ್ತದೆ ನಮಗೆ ವಾರಕ್ಕೊಮ್ಮೆ ಸಾಂಬಾರಿಗೆ ಸಾಕಾಗ್ತದೆ ನೋಡಿ ಇದು ಬದನೆ ಇದು ಊರ ಬದನೆ ಇದು ನೋಡಿ ಇದು ಇದನ್ನು ನೋಡಿ ಇದು ಗುಳ್ಳ ಗುಳ್ಳ ಬದನೆಕಾಯಿ ಇದು 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 ಈ ಬದನೆ ವ್ಯತ್ಯಾಸ ಇದೆ ನೋಡಿ ಗೋಣಿಯಲ್ಲಿ ಮಾಡಿದರೆ ಬರಲಿಕ್ಕೆ ಚೆನ್ನಾಗಿ ಬರ್ತದೆ ಗಿಡ ಆದರೆ ಅದಕ್ಕೆ ನೀರು ಜಾಸ್ತಿ ಬೇಕಾಗ್ತದೆ ಸ್ವಲ್ಪನೇ ಆದರೆ ಎರಡು ಸಲ ಹಾಕಬೇಕಾಗ್ತದೆ ಬೆಳಿಗ್ಗೆ ಮತ್ತು ಸಂಜೆ ಒಂದೇ ಸಲ ಹಾಕಿದರೆ ಅದಕ್ಕೆ ನೀರು ಸಾಕಾಗುವುದಿಲ್ಲ ನೋಡಿ ಇಲ್ಲಿ ನಾವು ಸೂಟು ಮಣ್ಣನ್ನು ಕೂಡ ಮಾಡಿದ್ದೇವೆ ಸೂಟು ಮಣ್ಣು ಅಂದರೆ ಮಣ್ಣು ಮಣ್ಣು ಮತ್ತು ಕಸವನ್ನೆಲ್ಲ ಹಾಕಿ ಮಾಡುವಂಥದ್ದು ಮೈಲನ್ನು ಕೂಡ ಬಿಟ್ಟಿದ್ದಾರೆ ನೋಡಿ ಬಂದ ಅವನಿಗೆ ಇಷ್ಟೊತ್ತಿಗೆ ಹೊರಗೆಲ್ಲ ತುಂಬಾ ಖುಷಿ ಆಗ್ತದೆ ಏನಾದರೂ ಸಿಕ್ಕಿದರೆ ಅಂದರೆ ಬಾಯಲ್ಲಿ ಕಚ್ಚಿಕೊಂಡು ಹೋಗೋದು ಒಂದು ಸಾಮಾನು ಬೇಕು ಕಚ್ಕೊಂಡು ಹೋಗ್ಲಿಕ್ಕೆ ಸೀದಾ ಹೋಗ್ತಾನೆ ಅವನಿಗೆ ಆಚೆ ಮನೆ ಫ್ರೆಂಡ್ ಎಲ್ಲ ಸಿಗ್ತಾರೆ ಅವನ ಹಾಗೆ ಫ್ರೆಂಡನ್ನೆಲ್ಲ ಹುಡ್ಕೊಂಡು ಹೋಗೋದು ಅವನು ಬಾ ಬಾ ಹಾಗೆಯೇ ನಾವು ಬದನೆಯನ್ನು ಸ್ವಲ್ಪ ನೆಲದಲ್ಲಿ ಕೂಡ ಹಾಕಿದ್ದೆವು ನಾನು ನಿಮಗೆ ಚಿಕ್ಕ ಗಿಡ ಇದ್ದಾಗ ಒಂದು ವೀಡಿಯೋ ಹಾಕಿದ್ದೆ ಹಾಕಿದ್ದೆವು ನೋಡಿ ನೆಲದಲ್ಲಿ ಹಾಕಿರುವಂಥದ್ದು ಹಾಗೆ ಚೆನ್ನಾಗಿದೆ ಆದರೆ ಬಾಡಿಕೊಂಡಿದ್ದೆ ನೀರು ಹಾಕಿದ್ದೇವೆ ನೀರು ಹಾಕಿದರೂ ಕೂಡ ಈ ರೀತಿಯಾಗಿ ಬಾಡ್ತದೆ ಈಗ ಒಂದು ಎರಡು ಮಳೆ ಬಂದರೆ ಅದೆಲ್ಲ ಚೆನ್ನಾಗಿ ಬರಲಿಕ್ಕೆ ಆರಂಭ ಆಗ್ತದೆ ಮತ್ತು ಎಷ್ಟು ಕೂಡ ಬದನೆ ಆಗ್ತಾನೆ ಇರ್ತದೆ ತುಂಬ ಬದನೆ ಆಗ್ತದೆ ಇದು ನೋಡಿ ಇದಿಷ್ಟು ನನ್ನ ತರಕಾರಿ ತೋಟ ಇದರಲ್ಲಿ ಒಂದು ತರಕಾರಿ ಮುಗ್ದ ಕೂಡಲೇ ಇನ್ನೊಂದು ತರಕಾರಿಯನ್ನು ಮಾಡ್ತಾನೆ ಇರುವಂಥದ್ದು ಈಗ ಗಿಡವನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಮಣ್ಣು ಹಾಕಿ ಮಾಡುವಂಥದ್ದು ಇದೆ ಅಲ್ಲ ಅದಕ್ಕೆ ಹಾಕಿ ಮಾಡುವ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ನಾನು ಗಿಡವನ್ನೆಲ್ಲ ಮಾಡ್ತೇನೆ ಅಂತ ಇನ್ನು ನೆಕ್ಸ್ಟ್ ಇನ್ನು ಮಳೆ ಬರ್ತದಲ್ಲ ಜೂನಿಗೆ ಮಳೆ ಬರುವ ಮೊದಲು ನಾವು ಗಿಡ ಎಲ್ಲ ಮಾಡಿ ರೆಡಿ ಇರಬೇಕು ಒಂದು ಬುಟ್ಟಿಯಲ್ಲಿ ಅಥವಾ ಹಳೆಯ ಒಂದು ಟ್ರೇಯಲ್ಲಿಯಲ್ಲಿ ಯಾವ್ದು ಯಾವುದಾದ್ರೂ ಟ್ರೇಯಲ್ಲಿ ಎಲ್ಲವನ್ನು ನಮಗೆ ಯಾವುದೆಲ್ಲ ಬೇಕೋ ಅದನ್ನೆಲ್ಲ ಬೀಜ ಹಾಕಿ ಗಿಡ ರೆಡಿ ಮಾಡಿ ಇಡಬೇಕು ಮತ್ತು ಸೀದ ನೆಲಕ್ಕೆ ಹಾಕುವಂಥದ್ದು ಮ ಒಂದು ಮಳೆ ಬರಬೇಕು ಒಂದು ಮಳೆ ಬಂದ ಮೇಲೆ ಗಿಡವನ್ನು ಹಾಕುವಂಥದ್ದು ನಾನು ಇನ್ನೀಗ ಮೇ ಲಾಸ್ಟಿಗಾಗುವಾಗ ಅಂದರೆ ಮೇ ಕೊನೆಗೆ ಮಳೆ ಎಲ್ಲ ಬರಲಿಕ್ಕೆ ಆರಂಭ ಆಗ್ತದಲ್ಲ ಆವಾಗ ನನಗೆ ಗಿಡ ಎಲ್ಲ ರೆಡಿ ಇರಬೇಕು ಗಿಡ ಎಲ್ಲ ರೆಡಿ ಇದ್ದರೆ ನಾವು ಮಾಡುವಂಥದ್ದು ಎಲ್ಲ ತರಕಾರಿಯನ್ನು ಮಾಡ್ತೇನೆ ಮುಳು ಸೌತೆ ಹಾಕಬೇಕು ಮುಳು ಸೌತೆ ಹಾಕುವಂಥದ್ದು ಬದನೆ ಹಾಕಲಿಕ್ಕಿಲ್ಲ ಯಾಕಂದರೆ ಬದನೆ ಇವಾಗಲೇ ಇದೆ ಇದನ್ನು ಸ್ವಲ್ಪ ಕಟ್ ಮಾಡೋದು ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಿದರೆ ಮಳೆಗಾಲದಲ್ಲಿ ಚೆನ್ನಾಗಿ ಬಂದು ತರಕಾರಿಗಳು ಸಿಗ್ತದೆ ಇನ್ನು ಹಾಕುವಂಥದ್ದು ಅಂದರೆ ಅಲ್ಸಂಡೆಯನ್ನು ಗಿಡ ಮಾಡಲಿಕ್ಕಿಲ್ಲ ಡೈರೆಕ್ಟಾಗಿ ನೇರವಾಗಿ ನೆಲಕ್ಕೆ ಹಾಕಿ ಗಿಡವನ್ನು ಮಾಡುವಂಥದ್ದು ಇನ್ನೂ ಬೇರೆ ತರಕಾರಿ ಆದರೆ ಸೋರೆಕಾಯಿ ಕುಂಬಳಕಾಯಿ ಆಮೇಲೆ ಚೀನಿಕಾಯಿ ಬೆಂಡೆಕಾಯಿ ಇಷ್ಟನ್ನು ನಾನು ಒಂದು ಗ್ರೋ ಬ್ಯಾಗ್ ಅಥವಾ ಬುಟ್ಟಿಯಲ್ಲಿ ಮಣ್ಣನ್ನು ಹಾಕಿ ಅದರಲ್ಲಿ ಬೀಜ ಹಾಕಿ ಗಿಡ ಮಾಡಿ ಒಂದು ನಾಲ್ಕು ಎಲೆ ಬರುವಷ್ಟು ದೊಡ್ಡ ದೊಡ್ಡಾಗಬೇಕದು ಮತ್ತೆ ನೆಲಕ್ಕೆ ಹಾಕುವಂಥದ್ದು ಅದನ್ನು ನಾನೇನು ಮೇ ಹದಿನೈದರ ನಂತರ ನಾನು ಹಾಕ್ತೇನೆ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಹಾಕುವುದು ಅಂತ ಹಾಗೆ ಮಾಡಿ ಗಿಡವನ್ನು ಮಾಡುವಂಥದ್ದು ನೋಡಿ ಒಂದು ಮೆಣಸಿನ ಗಿಡ ನೋಡಿದು ಪೋಡಿ ಮೆಣಸು ದೊಡ್ಡ ಮೆಣಸು ಇದೆಯಲ್ಲ ಅದೊಂದು ನಾಲ್ಕು ಗಿಡ ಹಾಕಿದ್ದೇನೆ ಎಷ್ಟು ಸಾಯಿತು ನಮ್ಮ ಖರ್ಚಿಗೂ ಸಾಯಿತು ಹಾಗೆ ನನ್ನ ಪಕ್ಕದ ಮನೆಯವರಿಗೆ ನನ್ನ ನೆಂಟರಿಗೆ ಎಲ್ಲರಿಗೂ ಕೂಡ ಕೊಟ್ಟಾಯಿತು ಎಷ್ಟು ಸಾಗಿದೆ ಮೆಣಸು ತುಂಬಾ ಮೆಣಸಾಗಿದೆ ಇದಿಷ್ಟು ನೋಡಿ ಇಲ್ಲಿಂದರೆ ಇಲ್ಲಿ ತನಕ ನನ್ನನ್ನು ತರಕಾರಿಯನ್ನು ಬೆಳೆಸುವಂಥ ಜಾಗೆ ನನ್ನ ತರಕಾರಿ ತೋಟ ಅಂತ ಹೇಳ್ಬೋದು ತರಕಾರಿ ತೋಟದಲ್ಲಿ ಧನ್ಯವಾದಗಳು ಸ್ನೇಹಿತರೆ